ಪ್ರೈಸ್ ಲಾರ್ಡ್. ದೇವರು ನಾಮಕ್ಕೆ ಸ್ತೋತ್ರವಾಗಲಿ. ಕರುಣೆ ಚೂರು ಎಂಬಂತ ಈ ಕಾರ್ಯಕ್ರಮದಲ್ಲಿ ಒಲಿವ ಚಂದ್ರನವರಿಗೆ ನನ್ನ ಹೃದಯಪೂರ್ವಕವಾದಂತಹ ನಮಸ್ಕಾರಗಳು. ಹಾಗೂ ನಿಮ್ಮೆಲ್ಲರಿಗೂ ಕೂಡ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ನನ್ನ ವಂದನೆಗಳನ್ನು ಮತ್ತು ಶುಭವನ್ನು ತಿಳಿಸಲಾಗಿದ್ದೇನೆ. ಈ ದಿನ ಮಹಿಮುಳ್ಳ ದೇವರ ಘೋಷಣೆ ಎಂಬಂತ ವಾಕ್ಯ ಭಾಗವನ್ನು ನಾವು ಧ್ಯಾನ ಮಾಡೋಣ. ಅದಕ್ಕಿಂತ ಮುಂಚೆ ಪರಲೋಕದ ತಂದೆಗೆ ಪ್ರಾರ್ಥನೆಯನ್ನು ಸಲ್ಲಿಸಿ ಆತನ ಉನ್ನತವಾದಂಥ ನಾಮವನ್ನು ಘನಪಡಿಸಿ ಮಹಿಮೆಪಡಿಸೋಣ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನೇ, ಮಹೋನ್ನತನಾದಂತಹ ದೇವರೇ, ನಿಮ್ಮ ಪರಿಶುದ್ಧವಾದಂಥ ನಾಮಕ್ಕೆ ವಂದನೆಗಳು, ಸ್ತುತಿ ಸ್ತೋತ್ರಗಳು. ನಿಮ್ಮ ಸನ್ನಿಧಾನದಲ್ಲಿ ವಾಕ್ಯವು ಹೇಳಲು ನಿಂತಿರುವಂಥ ನನ್ನನ್ನು ನಿಮ್ಮ ಕರೆಗಳಲ್ಲಿ ದೇವ ಭದ್ರಪಡಿಸಿಕೊಂಡು ಆತ್ಮನ ಸಹಾಯವನ್ನು ನೀಡಿ ಏನು ಅನ್ನುವಂಥ ನನಗೆ ನಿಮ್ಮ ಜ್ಞಾನದ ಸಂದೇಶವನ್ನು ದೇವ ನನಗೆ ನೀವು ನನ್ನ ಹೃದಯದಲ್ಲಿ ತುಂಬಿ ನಿಮ್ಮ ಪ್ರಜೆಗಳಿಗೆ ಅವಶ್ಯಕತೆ ಇರುವಂತಹ ನಿಮ್ಮ ಜೀವನ ಸಂದೇಶವನ್ನು ಬೋಧಿಸಲು ಸಹಾಯ ಮಾಡುತ್ತೇನೆ, ಪ್ರಾರ್ಥಿಸುತ್ತೇನೆ. ಹಾಗೂ ಒಲಿವ ಚಾಲಕರನ್ನು ಕೂಡ ನೀವು ಕರುಣಿಸಿ ಕಾಪಾಡಿ ದೇವ. ಇದರ ಒಂದು ಉಸ್ತುವಾರಿಯನ್ನು ವಹಿಸಿಕೊಂಡಿರುವಂತಹ ರತ್ನಕುಮಾರ್ ಸರ್ ಅವರು ಕೂಡ ಈ ಸಮಯದಲ್ಲಿ ಕರುಣಿಸಬೇಕಿರ್ತೀರಿ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಿಮ್ಮ ಮಗನು ದೇವ ಕ್ರೈಸ್ತನ ಸುವಾರ್ತೆಯನ್ನು ಜಗತ್ತಿಗೆ ಸಾರುವಂಥ ಒಂದು ಸಾಧನವನ್ನಾಗಿ ಬಳಸಿಕೊಳ್ಳಬೇಕೆಂದು ಬೇಡಿಕೊಂಡು ಮತ್ತು ಈ ವಾಕ್ಯವನ್ನು ಕೇಳುವಂಥ ನಿಮ್ಮ ಮಕ್ಕಳೆಲ್ಲರೂ ಕೂಡ ಕರುಣಿಸಿ ಕಾಪಾಡಿ ಆರೋಗ್ಯ ಆವಿಷ್ಕಾರವನ್ನು ಕೊಟ್ಟು ಕ್ರಿಸ್ತನ ಬರವಣಿಗೆಯ ಒಳಗೊಳಗಾಗಿ ಪ್ರತಿಯೊಬ್ಬರೂ ಕೂಡ ಕ್ರಿಸ್ತನಲ್ಲಿ ದೇವ ಸಂತಕ್ತರಾಗಿ ತಮ್ಮ ಜೀವಿತದಲ್ಲಿ ಕರ್ತವ್ಯವನ್ನು ಉಳಿಸಿಕೊಂಡು ನಿಮ್ಮ ಮಹಿಮೆಗಾಗಿ ಜೀವಿಸುವಂತೆ ಸಹಾಯ ಮಾಡಬೇಕು. ನಮ್ಮ ಪ್ರಾರ್ಥನೆ ಕೇಳಲಿಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈ ಪ್ರಾರ್ಥನಾ ಭೇಟಿ ಹೊಂದಿದ್ದೇವೆ ನಮ್ಮ ಪರಮ ತಂದೆ, ಆಮೇನ್. ಪ್ರೀತಿಯುಳ್ಳಂಥ ದೇವರುಗಳೇ, ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಮ್ಮ ಪ್ರಭುವಾಗಿರುವಂತಹ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ನನ್ನ ವಂದನೆಗಳು ಮತ್ತು ಶುಭವನ್ನು ತಿಳಿಸಿ ಮತ್ತು ಈ ಸಮಯದಲ್ಲಿ ಮಹಿಮೆಯುಳ್ಳ ದೇವರ ಘೋಷಣೆ ಎನ್ನುವಂಥ ಅಂಶವನ್ನು ನಿಮಗೆ ಬೋಧಿಸಲು ನಿಮ್ಮ ಮುಂದೆ ನಿಂತಿದ್ದೇನೆ. ಮೊದಲನೇದಾಗಿ ಇವತ್ತಿನ ಮಾನವ ಸಮಾಜದಲ್ಲಿ ದೇವರ ಮೇಲೆ ನಂಬಿಕೆಯನ್ನು ಕಳೆದುಕೊಂಡಿದ್ದಾರೆ. ಯೇಸು ಕ್ರಿಸ್ತನು ಆತನು ಶರೀರಧಾರಿಯಾಗಿದ್ದ ಕಾಲದಲ್ಲಿ ಆತನು ಹೀಗೆ ಹೇಳುತ್ತಾನೆ, ನಾನು ಎರಡನೇ ಸಾರಿ ಲೋಕಕ್ಕೆ ಬರುವಾಗ ಭೂಮಿ ಮೇಲೆ ವಿಶ್ವಾಸವನ್ನು ಕಾಣುವೆನ ಎಂಬ ಮಾತನ್ನು ಯೇಸು ಕ್ರಿಸ್ತನು ಹೇಳಿದರು. ನಿಜವಾಗಲೂ ಇವತ್ತು ಯೇಸು ಕ್ರಿಸ್ತನ ಎರಡನೇ ಬರುವಿಕೆಯ ಈ ದಿನಗಳಲ್ಲಿ ಮತ್ತು ಕ್ರೈಸ್ತರ ಮತ್ತು ನಾವು ದೇವರ ಮೇಲೆ ಇರುವಂತಹ ನಂಬಿಕೆ, ದೇವರು ನಮ್ಮನ್ನು ಕಾಪಾಡುತ್ತಾರೆ, ಆತನ ನಮ್ಮನ್ನು ಪೋಷಣೆ ಮಾಡುತ್ತಾರೆ. ನಾವು ಇವತ್ತು ಬದುಕುಳಿದಿರುವುದು ನಮಗೆ ಹೊಟ್ಟೆ ತುಂಬುತ್ತಿರುವುದು ನಮ್ಮ ಶಕ್ತಿಯಿಂದಲ್ಲ, ನಮ್ಮ ಪ್ರಾಯಸದಿಂದಲ್ಲ, ನಮ್ಮ ದುಡಿಮೆಯಿಂದಲ್ಲ, ಪರಲೋಕದ ತಂದೆಯ ಕೃಪೆಯಿಂದಲೇ, ಆತನ ಕರುಣೆಯಿಂದಲೇ, ಆತನ ಪೋಷಣೆಯಿಂದಲೇ ನಾವಿಂದು ಬದುಕುತ್ತಿದ್ದೇವೆ ಅನ್ನುವಂಥ ನಂಬಿಕೊಳ್ಳುವಂಥವ್ರು ದಿನದಿನಕ್ಕೂ ವಿಶ್ವಾಸವನ್ನು ಅವರು ಕಳೆದುಕೊಳ್ಳುತ್ತಿರುವುದು ಇವತ್ತು ನಾವು ನೋಡುತ್ತಿರುವಂಥ ಸತ್ಯ ಸಂಗತಿ. ಇವತ್ತಿನ ಪ್ರಜೆಗಳ ಮಾತುಗಳಲ್ಲಿ ಮೋಸೆಯು ಪ್ರವಾದಿಯಾದಂಥ ಮೋಸೆಯವರು ತಾನಿರುವಂತಹ ಕಾಲದಲ್ಲಿರುವಂತಹ ಇಸ್ರಾಯೇಲ್ ಕೂಡ 40 ವರ್ಷ ಅವರು ದೇವರಿಂದ ನಡೆಸಲ್ಪಡುತ್ತಿರುವಂಥ ಆ ಕಾಲದಲ್ಲಿ ಮತ್ತು 50 ದೇಶದಿಂದ ದೇವರನ್ನು ಬಿಡಿಸುವಾಗ ಫರೋಹ ಚಕ್ರವರ್ತಿಯ ಮನಸ್ಸನ್ನು ಪರಿವರ್ತನೆ ಮಾಡಿ ತನ್ನ ಪ್ರಜೆಗಳನ್ನು ಬಿಟ್ಟು ಬಿಡುವುದಕ್ಕೆ
ವಿಷಯದಲ್ಲಿ ಮಾಡಿದಂತಹ ಅದ್ಭುತ ಕಾರ್ಯಗಳನ್ನು ಕಣ್ಣಾರೆ ಕಂಡಂತಹ ಒಂದು ಇಸ್ರಾಯೇಲ್ ಹಾಗೆ ಕಂಡಂತಹ ಇಸ್ರಾಯೇಲ್ ಐಗುಪ್ತ ದೇಶದಿಂದ ಅವರು ತಮ್ಮ ಪ್ರಯಾಣ ಪ್ರಾರಂಭ ಮಾಡಿ ಕಾನಾನು ದೇಶಕ್ಕೆ ಅವರ ಪ್ರಯಾಣ ಸಾಗಿತ್ತು. ಆ ಮಧ್ಯದಲ್ಲಿ ಕೂಡ ಇಸ್ರಾಯೇಲನ್ನು ದೇವರು ಅನೇಕ ರೀತಿಯಲ್ಲಿ ಅವರು ಪೋಷಿಸಿದ್ದು, ಅವರು ಕಾಪಾಡಿದ್ದು. ಅವರು ಹಗಲಿನಲ್ಲಿ ಬಿಸಿಲಿನಿಂದ ನೆಂದು ಹೋದರು ಅಂತೇಳಿ ದೇವರು ಅವರ ಮೇಲೆ ಮೇಘಸ್ತಂಭವನ್ನು ನಿಲ್ಲಿಸಿದ್ದು. ಕಾರ್ಗತ್ತಿನ ರಾತ್ರಿಯಲ್ಲಿ ನನ್ನ ಜನರು ಎಡವಿ ಬಿದ್ದಾರು ಎಂಬ ಉದ್ದೇಶದಿಂದ ದೀಪಸ್ತಂಭವನ್ನಾಗಿ ಮೇಘವನ್ನು ನಿರ್ಮಾಣ ಮೇಘವನ್ನು ಅದನ್ನು ರೂಪಿಸಿದ್ದು ನಾವೆಲ್ಲರೂ ನೋಡ್ತಾ ಇದ್ದೇವೆ. ಆದ್ಮೇಲೆ ದೇವರು ಸರ್ವಶಕ್ತನು, ಆತನು ಅದ್ಭುತ ಸ್ವರೂಪನು, ಆತನು ಶತ್ರುಳ ದೇವರು, ಆತನ ನಂಬುವಂಥವರು, ಆತನನ್ನು ಆಶ್ರಯಿಸುವಂಥವರು ಧನ್ಯರು ಭಾಗ್ಯವಂತರು ಅನ್ನೋ ಮಾತು ನಾವು ನಂಬಬೇಕಾಗಿದೆ. ಆದ ಕಾರಣ ಪ್ರಿಯರಾದಂಥ ದೇವರ ಮಕ್ಕಳೆ, ಈ ದಿನ ದೇವರ ಮೇಲೆ ನಂಬಿಕೆ ಕಳ್ಕೊಳ್ತಕ್ಕಂಥ ಅದು ಕ್ರೈಸ್ತರಾಗಿರ್ಬೋದು, ಕ್ರೈಸ್ತರು ಅಲ್ಲದವರೂ ಆಗಿರ್ಬೋದು, ಇವತ್ತು ದೇವರು ಮಾಡಿದಂಥ ಅದ್ಭುತ ಕಾರ್ಯಗಳನ್ನು, ತನ್ನವರನ್ನು ದೇವರು ಪೋಷಣೆ ಮಾಡಿದಂಥ ವಿಧಾನವನ್ನು ನಾನು ನಿಮ್ಮ ಮುಂದೆ ವಿವರಿಸಲು ನಿಂತಿದ್ದೇನೆ. ಮೊದಲನೇದಾಗಿ ವಿಮೋಚನಾ ಕಾಂಡ, ಅದರಾದ ಅಧ್ಯಾಯವನ್ನು ನಮ್ಮ ಬೈಬಲಲ್ಲಿ ಬರೆಯಲ್ಪಟ್ಟಂಥ ವಿಮೋಚನಾ ಕಾಂಡ 16ನೇ ಅಧ್ಯಾಯ 2ನೇ ವಚನದಿಂದ 4ನೇ ವಚನವರೆಗೂ ಬರೆಯಲ್ಪಟ್ಟಂಥ ವಾಕ್ಯ ಭಾಗವನ್ನು ಧ್ಯಾನ ಮಾಡೋಣ. ಅರಣ್ಯದಲ್ಲಿ ಇಸ್ರಾಯೇಲರ ಸಮೂಹವೆಲ್ಲ ಮೋಶೆ ಆರೋನರ ಮೇಲೆ ಗುಣಗುಟ್ಟಿ ಅವರಿಗೆ, ಈ ಸಮೂಹವನ್ನೆಲ್ಲ ಹಸುವಿನಿಂದ ಸಾಯಿಸಬೇಕೆಂದು ನೀವು ಈ ಅರಣ್ಯಕ್ಕೆ ಈ ಅರಣ್ಯದೊಳಕ್ಕೆ ನಮ್ಮನ್ನು ಕರ್ಕೊಂಡು ಬಂದಿರಷ್ಟೇ, ನಾವು ಐಗುಪ್ತ ದೇಶದಲ್ಲಿದ್ದಾಗ ಯಹೋವನ ಕೈಯಿಂದ ಸತ್ತಿದ್ದರೆ ಎಷ್ಟೋ ಮೇಲಾಗಿತ್ತು. ಆಗ ಮಾಂಸ ಪಾತ್ರೆಗಳ ಬಳಿಯಲ್ಲಿ ಕೂತು ಹೊಟ್ಟೆ ತುಂಬ ಊಟ ಮಾಡುತ್ತಿದ್ದೇವಲ್ಲ ಎಂದು ಹೇಳಿದರು. ಆತ್ಮನೆ ಇಸ್ರಾಯೇಲರು ಐಗುಪ್ತ ದೇಶದಿಂದ ಅವರು ಹೊರನಡೆದಾಗ, ದೇವರು ಅವರನ್ನು ಐಗುಪ್ತ ದೇಶದಿಂದ ಹೊರತಂದಾಗ, ತಮ್ಮ ಪ್ರಯಾಣದಲ್ಲಿ ತಮಗೆ ನೇಮಕವಾದಂಥ ಪ್ರವಾದಿಯಾದಂಥ ಮೋಶೆಯನ್ನು ಗುಣಗುಟ್ಟುತ್ತ, ಮೋಶೆಯಲ್ಲಿ ಕೋಪವನ್ನು ವ್ಯಕ್ತಪಡಿಸುತ್ತ, ಕೊನೆಗೆ ಮೋಶೆಯವರನ್ನು ಕೂಡ ಕಲ್ಲೆಸೆದುಕೊಳ್ಳಬೇಕು ಅನ್ನುವಂಥ ಒಂದು ಸ್ಥಿತಿಗೆ ಅವರು ಬಂದಿರುವುದು ನಾವು ಈ ವಾಕ್ಯ ಭಾಗವನ್ನು ಓದಿದ್ರೆ ಅರ್ಥವಾಗುತ್ತೆ. ದೇವರ ಮೇಲೆ ಇಸ್ರಾಯೇಲರು ನಂಬಿಕೆಯನ್ನು ಕಳ್ಕೊಳ್ಳುತ್ತಾರೆ. ದೇವರು ಅವರನ್ನು ಕೆಂಪು ಸಮುದ್ರವನ್ನು ದಾಟಿಸಿದ್ದು ಮರೆತು ಬಿಡುತ್ತಾರೆ. ಐಗುಪ್ತ ದೇಶದಲ್ಲಿರುವಂಥ ತಮ್ಮನ್ನು ಬಿಡಿಸಲು ದೇವರು ಮಾಡಿದಂಥ ಆ ಮಹಾಕಾರ್ಯಗಳನ್ನು ಇಸ್ರಾಯೇಲರು ಅಷ್ಟು ಬೇಗನೆ ಮರೆತು ಹೋಗುತ್ತಾರೆ. ಈ ರೀತಿ ಮರೆತು ಹೋದಂಥ ತನ್ನ ಜನಾಂಗವನ್ನು ನೋಡಿ ದೇವರು ಮನದಲ್ಲಿ ಆತನು ವ್ಯಕ್ತಪಟ್ಟು, ನಾನು ಇಷ್ಟೊಂದು ಅದ್ಭುತ ಕಾರ್ಯಗಳನ್ನು ಮಾಡುತ್ತಾ ಈ ಜನಾಂಗವನ್ನು ಐಗುಪ್ತ ದೇಶದಿಂದ ನಾನು ಬಿಡಿಸಿಕೊಂಡು ಬಂದಿದ್ದೆನಲ್ಲ, ಅವನ ಕಾರ್ಯವನ್ನು ಅವನ ಮಹತ್ಕಾರವನ್ನು ಅವನ ಉಪಕಾರವನ್ನು ಈ ನನ್ನ ಜನರು ಇಷ್ಟು ಬೇಗ ಮರೆತು ಬಿಟ್ಟಲ್ಲ ಎಂಬ ದೇವರು ಮನನನ್ನು ಕೊಡುತ್ತಾನೆ. ಹಾಗೆ ಮನವನ್ನು ಕೊಂಡಂತ ಆತನು ಹಸಿರು ದೇವರನ್ನ ಪರೀಕ್ಷಿಸುವಂಥ ಆ ಪರಿಸ್ಥಿತಿ ಇಸ್ರಾಯೇಲರು ಅರಣ್ಯದಲ್ಲಿ ಹಸಿದುಕೊಳ್ಳುತ್ತಾರೆ. ಹಾಗೆ ಹಸಿದುಕೊಂಡಂತಹ ಇಸ್ರಾಯೇಲರು ದೇವ ನಮ್ಮ ವಿಮೋಚನೆಗಾಗಿ ಆ ಬಿಟ್ಟಿ ಛಾಯದಲ್ಲಿದ್ದಂಥ ನಮ್ಮ ಜೀವನವನ್ನು ಸಮಾಧಾನ ಕಡೆಗೆ ನಡೆಸಿದ್ದೆಲ್ಲ, ಸಂತೋಷದ ಕಡೆಗೆ ನೀವು ನಡೆಸಿದ್ದೆಲ್ಲ, ಇದಕ್ಕಾಗಿ ನಿಮ್ಮ ಸ್ತೋತ್ರ. ನೀವು ಸರ್ವಶಕ್ತನಾದಂಥ ದೇವರು,
ನಮ್ಮನ್ನು ಕಾಪಾಡುವ ಕುರುಬರು. ಆದ ಕಾರಣ ಹಸಿದುಕೊಂಡಿದ್ದೇವೆ, ನಮಗೆ ಆಹಾರವನ್ನು ಅನುಗ್ರಹಿಸು ಎಂದು ದೇವರನ್ನ ಪ್ರಾರ್ಥಿಸುವ ಬದಲು ಈ ಇಸ್ರಾಯೇಲ್ ಜನರು ದೇವರನ್ನ ಪರೀಕ್ಷಿಸಿದ್ರು ಅಂತೇಳಿ ಬೈಬಲ್ ನಮಗೆ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಆದರೆ ದೇವರು ಈ ರೀತಿ ಮೂರ್ಖತನದಿಂದ ಪ್ರವರ್ತಿಸುವಂತಹ ಜನರಿಗೆ ತನ್ನ ಮಹಿಮೆಯನ್ನ ಅವರಿಗೆ ತೋರಿಸಬೇಕು. ತನ್ನ ಮಹಿಮೆಯ ಆ ಪ್ರಭಾವ ನನ್ನ ಜನರು ಅರ್ಥ ಮಾಡಿಕೊಂಡು ನನ್ನಲ್ಲಿ ವಿಶ್ವಾಸದಿಂದ ಜೀವಿಸಬೇಕು ಎಂಬ ಉದ್ದೇಶದಿಂದ ಹೆಸರಿಗೆ ಒಂದು ಕಾರ್ಯಕ್ರಮ ಮಾಡುತ್ತಾರೆ. ಅದೇನಂತಂದರೆ ಆಗ ಯೆಹೋವನು ಮೋಶೆಗೆ, ಇಗೋ ನಾನು ಆಕಾಶದಿಂದ ನಿಮಗೋಸ್ಕರ ಆಹಾರವನ್ನು ಸೂಚಿಸಬೇಕು ಎಂದು. ಆದ್ಮೇಲೆ ದೇವರ ಮಕ್ಕಳೆ, ಭೂಮಿ ಹುಟ್ಟಿದ ದಿನದಿಂದ ಈ ಗಳಿಗೆ ಕೂಡ ಮನುಷ್ಯನಿಗೆ ಆಹಾರವು ಸಿಗುತ್ತಿರುವುದು ಭೂಮಿಯಲ್ಲದೆ, ಪ್ರತಿ ಪದಾರ್ಥಗಳನ್ನು, ಪ್ರತಿ ಜಂತುಗಳನ್ನು, ಪ್ರತಿ ಸಸ್ಯಗಳನ್ನು ಎಲ್ಲವನ್ನೂ ಕೂಡ ಕೊಡುವಂಥದ್ದು ಭೂಮಿಯಲ್ಲದೆ, ಇವತ್ತು ಮಾನವರೆಲ್ಲರೂ ಕೂಡ ತಮ್ಮ ಹಸಿವನ್ನು ನೀಗಿಸಿಕೊಳ್ಳುತ್ತಿರುವುದು ಭೂಮಿಯಿಂದಲೇ, ಭೂಮಿ ಬೆಳೆಯುತ್ತಿರುವುದರಿಂದಲೇ ಇವತ್ತು ಮಾನವರು ತಮ್ಮ ಹಸಿವನ್ನು ನೀಗಿಸಿಕೊಳ್ತಾ ಇದ್ದಾರೆ. ಆದರೆ ದೇವರು ತನ್ನ ಜನರಿಗೆ ಭೂಮಿಯಿಂದಲ್ಲ ಆಕಾಶದಿಂದ ಆಹಾರವನ್ನು ಬರಮಾಡುವಂಥದ್ದು ಸಿದ್ಧನಾಗುತ್ತಾರೆ. ಯಾಕಂದ್ರೆ ನನ್ನ ಜನರು, ನಮ್ಮ ದೇವರು ಅದನ್ನು ಮನಸ್ಸು ಮಾಡಿದ್ರೆ, ಅದನ್ನು ಅಂದುಕೊಂಡ್ರೆ ಯಾವ ರೂಪದಲ್ಲಾದರೂ ಕೂಡ ನಮಗೆ ಆಹಾರವನ್ನು ಕೊಡಬಲ್ಲವು ಎಂದು ನನ್ನ ಜನರು ನನ್ನ ಮಹಿಮೆಯನ್ನು ಅರ್ಥ ಮಾಡಿಕೊಳ್ಳಬೇಕು. ನನ್ನ ಮಹಿಮೆಯಲ್ಲಿ ನನ್ನ ಜನರ ವಿಶ್ವಾಸದಿಂದ ಜೀವಿಸಬೇಕು ಎಂದು ದೇವರು ಉದ್ದೇಶ, ದೇವರ ಆಶೆ. ಆದ ಕಾರಣ ದೇವರು ತೆಗೆದುಕೊಂಡಂಥ ನಿರ್ಣಯ ಅಂತಂದರೆ ಆಕಾಶದಿಂದ ನನ್ನ ಜನರಿಗೆ ಆಕಾಶದಿಂದ ಆಹಾರವನ್ನು ಒದಗಿಸಿಕೊಡಬೇಕು ಎಂಬಂಥ ನಿರ್ಣಯ ಬಂದಿದ್ದಾರೆ. ಆಗ ಮೋಶೆಗೆ ಯೆಹೋವನಿಗೆ ಹೇಳ್ತೇನೆ, ಆಗ ಯೆಹೋವನು ಮೋಶೆಗೆ, ಇಗೋ ನಾನು ಆಕಾಶದಿಂದ ನಿಮಗೋಸ್ಕರ ಆಹಾರವನ್ನು ಸುರಿಸುವೆನು. ಈ ಜನರು ಪ್ರತಿದಿನವೂ ಹೊರ ಹೋಗಿ ಆಯಾ ದಿನಕ್ಕೆ ಬೇಕಾದಷ್ಟು ಮಾತ್ರ ಕೂಡಿಸಿಕೊಳ್ಳಬೇಕು, ನಡೆಯುವವರು ಅಲ್ಲವೋ ಎಂದು ಅವರು ಅನುಸರಿಸಿ ಕ್ಷಮಿಸಿದೆ. ಇದರಿಂದ ಅವರು ನನ್ನ ಬೋಧನೆಯನ್ನು ಅನುಸರಿಸಿ ನಡೆಯುವವರೋ ಅಲ್ಲವೋ ಎಂದು ಪರೀಕ್ಷಿಸಿ ತಿಳಿಯುತ್ತೇನೆ. ಆರನೆಯ ದಿನದಲ್ಲಿ ಮಾತ್ರ ಅವರು ತಂದದ್ದನ್ನು ಸಿದ್ಧಪಡಿಸಿಕೊಳ್ಳುವಾಗ ಅದು ಪ್ರತಿದಿನ ಕೂಡಿಸಿಕೊಳ್ಳುವುದಕ್ಕಿಂತಲೂ ಎರಡರಷ್ಟಾಗಿರುವುದು ಎಂದು ಹೇಳಿದರು. ಮೋಶೆಯವರು ಇಸ್ರಾಯೇಲನ್ನು ನಡೆಸುವಂತಹ ದಿನಗಳಲ್ಲಿ ದೇವರು ಮಾಡಿದಂಥ ಅದ್ಭುತ ಕಾರ್ಯಗಳಲ್ಲಿ ಇದು ಒಂದು. ತನ್ನ ಜನರಿಗೆ ಭೂಮಿಯಿಂದ ಆಹಾರವನ್ನು ಕೊಡಿದ ದೇವರು ಒಂದು ಪ್ರತ್ಯೇಕವಾದ ಆಕಾಶದಿಂದಲೇ ತನ್ನ ಜನರಿಗೆ ಆಹಾರವನ್ನು ನೀಡಲು ಉದ್ದೇಶಿಸಿದ ಕಾರ್ಯ ಅಂತಂದರೆ ನನ್ನ ಜನರ ದೇವರಾಗುತ್ತೆ, ನಾವು ಮಹಿಮೆಯುಳ್ಳ ದೇವರು. ನನಗೆ ಅಸಾಧ್ಯವಾದದ್ದು ಯಾವುದಿಲ್ಲ, ಎಲ್ಲವೂ ಸಾಧ್ಯ. ನಾನು ಎಲ್ಲ ರೂಪದಲ್ಲಿಯೂ ನನ್ನ ಜನರನ್ನು ಪೋಷಣೆ ಮಾಡಬಲ್ಲೆ ಅನ್ನೋದಕ್ಕೋಸ್ಕರ ದೇವರು ಒಂದು ಭಿನ್ನವಾದಂಥ ನಿರ್ಣಯವನ್ನು ತೆಗೆದುಕೊಂಡು ಆಕಾಶದಿಂದ ತನ್ನ ಜನರಿಗೆ ಆಹಾರವನ್ನು ಅನುಗ್ರಹಿಸಿದರು. ಅದಕ್ಕಾಗಿ ಮಹಿಮೆಯುಳ್ಳ ದೇವರ ಪೋಷಣೆ ಅನ್ನುವಂಥ ಈ ಅಂಶವನ್ನು ನಾವೆಲ್ಲರೂ ಕೂಡ ತಿಳ್ಕೊಂಡು, ನೀವು ಪೂಜಿಸುವಂಥ ದೇವರು, ನೀವು ವಿಶ್ವಾಸದಿಂದ ದೇವರು, ನೀವು ಆರಾಧಿಸುವಂಥ ದೇವರು ಆತನ ಮಹಿಮೆಯುಳ್ಳ ದೇವರು. ತನ್ನನ್ನು ನಂಬಿದಂಥ ಪ್ರತಿಯೊಬ್ಬರೂ ಕೂಡ ತನ್ನ ಮಹಿಮೆಯ ಪ್ರಭಾವದಲ್ಲಿ ತನ್ನ ಜನರನ್ನು ಪೋಷಣೆ ಮಾಡುವಂಥ ದೇವರು. ಇದನ್ನು ನೀವೆಲ್ಲರೂ ಕೂಡ ನಂಬಬೇಕು. ದೇವರು ಮಾಡಿದಂಥ ಎರಡನೆಯ ಅದ್ಭುತ ಕಾರ್ಯಗಳಲ್ಲಿ ಅಥವಾ ದೇವರು ತನ್ನವರನ್ನು ಪೋಷಣೆ ಮಾಡಿದಂಥ ವಿಧಾನ, ಎರಡನೆಯ ವಿಧಾನವನ್ನು ನಿಮಗೆ ಮುಂದೆ ಹೇಳುತ್ತೇನೆ. ಒಂದನೇ ಅರಸು 17:2-6 ನಾನು ಓದುತ್ತೇನೆ. ತಾವೆಲ್ಲ ಕೂಡ ಈ ವಾಕ್ಯವನ್ನು ತಾವು ಧ್ಯಾನಿಸಬೇಕಿರುತ್ತೇನೆ, ಮನವಿ ಮಾಡಿಕೊಳ್ಳುತ್ತೇನೆ. ತರುವಾಯ ಯೆಹೋವನು ಎಲೀಯನಿಗೆ ಈ
ನೀನು ಈ ಸ್ಥಳವನ್ನು ಬಿಟ್ಟು ಪೂರ್ವ ದಿಕ್ಕಿಗೆ ಹೋಗಿ ಯೋರ್ದಾನು ಹಳೆಯ ಆಚೆಯಲ್ಲಿರುವ ಕೆರೆದ ಹಳ್ಳದಲ್ಲಿ ಅಡಗಿಕೊ. ಆ ಹಳ್ಳದ ದೇವರು ನಿನಗೆ ಪಾನವಾಗಿರುವುದು, ನಿನಗೆ ಆಹಾರ ತಂದು ಕೊಡಬೇಕೆಂದು ನಾನು ಮನುಷ್ಯನಿಗೆ ಆಜ್ಞಾಪಿಸುತ್ತೇನೆ ಅಂತ ಹೇಳಿಲ್ಲ, ಬದಲಾಗಿ ಕಾಯಿಗಳಿಗೆ ಆಜ್ಞಾಪಿಸಿದ್ದೇನೆ ಎಂದು ಹೇಳಿದೆವು. ಎಲಿಯನು ಪ್ರವಾದಿಯಾದ ಬಹಳ ಕ್ಲಿಷ್ಟಕರವಾದ ಪರಿಸ್ಥಿತಿಯಲ್ಲಿದ್ದಾನೆ. ತನ್ನ ಪ್ರಾಣವು ಹೋಗುವಂತ ಸ್ಥಿತಿಯಲ್ಲಿದ್ದಾನೆ. ಯಜ್ವೇಲ್ ರಾಣಿ ಪ್ರವಾದಿಯಾದ ಎಲಿಯನ ಮೇಲೆ ಬಹಳ ಉಗ್ರಳಾಗಿದ್ದಾರೆ. ಆತನನ್ನು ಕೊಲ್ಲಿಸಬೇಕೆಂಬ ಸಂಚಿನಲ್ಲಿ ಯಜ್ವೇಲ್ ರಾಣಿ ಇರುವಾಗ ತನ್ನ ಪ್ರಾಣ ರಕ್ಷಣೆಗೋಸ್ಕರ ಆತನು ಏನು ಮಾಡಬೇಕು ಅಂತೇಳಿ ಆಲೋಚನೆ ಮಾಡುತ್ತಿರುವ ಆಪ್ ಬಳಿಯಲ್ಲಿ ದೇವರ ದರ್ಶನ ಆತನಿಗೆ ದೊರಕಿತು. ದೇವರು ಹೀಗೆ ಹೇಳುತ್ತಾನೆ, ತರುವಾಯಿ ಹೋಗಲು ಎಲಿಯನಿಗೆ, ನೀನು ಈ ಸ್ಥಳವನ್ನು ಬಿಟ್ಟು ಪೂರ್ವ ದಿಕ್ಕಿಗೆ ಹೋಗಿ ಯೋರ್ದಾನು ಹೊಳೆಯ ಆಚೆಯಲ್ಲಿರುವ ಕೆರೆತ ಹಳ್ಳದಲ್ಲಿ ಅಡಗಿಕೋ. ಆ ಹಳ್ಳದ ನೀರು ನಿನಗೆ ಪಾನವಾಗಿರುವುದು, ನಿನಗೆ ಆಹಾರ ತಂದುಕೊಡಬೇಕೆಂದು ಕಾಗೆಗಳಿಗೆ ಆಜ್ಞಾಪಿಸಿದ್ದೇನೆ ಎಂದು ಹೇಳಿದರು. ಪ್ರಿಯರಾದ ದೇವರೇ, ದೇವರು ಎಂಥ ಮಹಿಮೆಯುಳ್ಳ ದೇವರು, ತನ್ನ ಕಾಲದಲ್ಲಿ ತನ್ನ ಜೀವನವನ್ನು ತೊಡಗಿಸಿಕೊಂಡಂಥ, ತನ್ನ ಜೀವನವನ್ನು ಸಮರ್ಪಣೆ ಮಾಡಿಕೊಂಡಂಥ ಪ್ರವಾದಿಯಾದಂಥ ಎಲಿಯನನ್ನು ದೇವರು ಪೋಷಣೆ ಮಾಡುವುದರಲ್ಲಿ ಇಂಥ ವಿಚಿತ್ರವಾದಂಥ ನಿರ್ಣಯ, ಮನುಷ್ಯರೆಲ್ಲರೂ ಕೂಡ ಆಶ್ಚರ್ಯ ಪಡುವಂಥ ಪೋಷಣೆ. ಎಲಿಯನಿಗೆ ಆಹಾರವನ್ನು ತಂದುಕೊಡುವುದು ದೇವರು ಯಾವುದಕ್ಕೆ ಆಜ್ಞಾಪಿಸಿದಂತೆ, ಕಾಗೆಗಳಿಗೆ. ಕಾಗೆ ಸಿಕ್ಕಂಥ ಪದಾರ್ಥವನ್ನು ತಿನ್ನುವಂಥ ದೋಚಿಕೊಂಡು ಹೋಗುವಂಥ ಖನಿಮುಳ್ಳ ಮನಸ್ಸುಳ್ಳ ಕಾಗೆಗಳು, ಆದರೆ ಯಾವ ವಸ್ತುವನ್ನು ಕದ್ದುಕೊಂಡು ಹೋಗುವಂಥ ಗುಣವನ್ನು ಹೊಂದಿದೆಯೋ ಕಾಗೆಗಳು, ಅಂಥ ಒಂದು ಕಾಗೆಗಳ ಮೂಲಕ ತನ್ನ ಪ್ರವಾದಿಯಂತೆ ಎಲಿಯನಿಗೆ ರೊಟ್ಟಿ ಮತ್ತು ಮಾಂಸ ತಂದು ಕೊಡಲು ಆ ಕಾಗೆಗಳಿಗೆ ಆಜ್ಞಾಪಿಸುತ್ತಾರೆ. ಹಾಗೆ ನೋಡ್ರಿ, ಆಗಲೇ ವಚನದ ಕಾಗೆಗಳು ಅವನಿಗೆ ಪ್ರಾತಃ ಕಾಲದಲ್ಲಿಯೋ ಸಾಯಂಕಾಲದಲ್ಲಿಯೋ ರೊಟ್ಟಿ ಮಾಂಸ ಇವುಗಳನ್ನು ತಂದು ಕೊಡುತ್ತಿದ್ದವು. ಎಲಿಯನು ಈ ಸಂದರ್ಭದಲ್ಲಿ ದೇವರಿಗೆ ಮೊರೆಯುತ್ತಿದ್ದಾನೆ, ದೇವ ನಾನು ಆಜ್ಞಾಪಿಸುವವರಿಗೆ ಈ ಪ್ರಾಂತದಲ್ಲಿ ಈ ಪ್ರದೇಶದಲ್ಲಿ ಮಳೆ ಸುರಿಬಾರದು ಎಂದು ದೇವರಿಗೆ ಮರೆಯುತ್ತಿರುವುದರಿಂದ ಆ ಇಸ್ರಾಯೇಲ ಆ ಒಂದು ಪ್ರಾಂತದಲ್ಲಿ ಘನಘೋರವಾದಂತಹ ವಾತಾವರಣ, ಮಳೆಯಿಲ್ಲ, ಭೂಮಿ ಮೇಲೆ ಬೆಳೆಯಿಲ್ಲ, ಹಸಿವಿನ ಒಂದು ಆರಾಟ ಆ ಪ್ರಾಂತದಲ್ಲಿ ಏರ್ಪಟ್ಟಿದೆ, ಆ ಪ್ರಾಂತದಲ್ಲಿ ವ್ಯಾಪಿಸಿದೆ. ಪ್ರತಿಯೊಂದು ಕೂಡ ಹಸಿವಿನ ಸಂಕಟವನ್ನು ಹಸಿವಿನ ಕೊಳಕವನ್ನು ಅನುಭವಿಸುತ್ತೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ದೇವರು ತನ್ನ ಪ್ರವಾದಿಯಾದಂಥ ಎಲಿಯನಿಗೆ ಪೌಷ್ಟಿಕ ಆಹಾರ, ಒಂದು ಕಡೆಗೆ ಸಾಯಲು ಮಳೆಯಿಲ್ಲದೆ ಬೆಳೆಯಿಲ್ಲದೆ ತಿನ್ನುವುದು ಆಹಾರವಿಲ್ಲದೆ ಪ್ರಾಣ ಸಂಕಟದಲ್ಲಿರುವಾಗ ತನ್ನನ್ನು ಆಶ್ರಯಿಸಿದ ತನಗಾಗಿ ತನ್ನ ಜೀವನವನ್ನೇ ಸಮರ್ಪಣೆ ಮಾಡಿಕೊಂಡಂತ ತನ್ನ ಪ್ರವಾದಿಯಂತೆ ಎಲಿಯನನ್ನು ದೇವರು ಗುಪ್ತವಾಗಿ ರಹಸ್ಯವಾಗಿತ್ತು ಆತನನ್ನು ಪೋಷಣೆ ಮಾಡೋದಕ್ಕೆ ಕಾಗೆಗಳನ್ನು ನೆನೆಸಿದ್ದಾನೆ, ಆತನಿಗೆ ಪೌಷ್ಟಿಕವಾದಂಥ ಆಹಾರವನ್ನು ಕೊಡುವುದಕ್ಕೆ ದೇವರು ಪ್ರಾತಃ ಕಾಲದಲ್ಲಿಯೂ ಹಾಗೂ ಸಾಯಂಕಾಲದಲ್ಲಿ ರೊಟ್ಟಿ ಮತ್ತು ಮಾಂಸವನ್ನು ಸಿದ್ಧಪಡಿಸಿದ್ದಾರೆ. ಈ ರೊಟ್ಟಿಯನ್ನು ಮಾಂಸವನ್ನು ಕಾಗೆಗಳಿಗೆ ಬಿಡ್ತಾರೆ. ಈ ಕಾಗೆಗಳಿಗೆ ಮಾಂಸವನ್ನು ಬಹಳ ಇಷ್ಟ. ಮಾಂಸವನ್ನು ನೋಡಿದರೆ ಕಾಗೆಗಳು ಇಷ್ಟು ಇಷ್ಟಪಡುತ್ತವೆ, ಹೌದಲ್ಲದೆ? ಮಾಂಸ ಅಂತಂದರೆ ಪ್ರಾಣಕ್ಕಿಂತ ಪ್ರವೇಶಿಸುವಂಥ ಈ ಕಾಗೆಗಳ ಮೂಲಕ ದೇವರು ತನ್ನ ಭಕ್ತರಿಗೆ ತನ್ನ ಭಕ್ತರ ಪೋಷಣೆಗೆ ರೊಟ್ಟಿ ಮತ್ತು ಮಾಂಸವನ್ನು ಅನುಗ್ರಹಿಸಿದ್ದೇನೆ ಅಂದರೆ ದೇವರು ಎಂಥ ಮಹಿಮೆಯುಳ್ಳ ದೇವರು. ನಿಜ ಆಲೋಚನೆ ಮಾಡೋಣ ಅಂದರೆ
ತನ್ನ ಪ್ರವಾದಿಯನ್ನ ಪೋಷಣೆ ಮಾಡೋದಕ್ಕೆ ದೇವರು ರೊಟ್ಟಿಯನ್ನ ಮತ್ತು ಮಾಂಸವನ್ನ ಕಾಗಿದ ಮೂಲಕ ಅದನ್ನು ಈ ವ್ಯವಸ್ಥೆಯನ್ನ ಮಾಡಿದ್ದಾರೆ ಅಂತಂದ್ರೆ ನಿಜವಾಗ್ಲು ದೇವರಿಂದ ಮಹಿಮೆಯುಳ್ಳದು. ಎಂತ ಸರ್ವಶಕ್ತ ದೇವರು ಅಂದುಕೊಂಡ್ರೆ ಯಾವುದೋ ಯಾವುದೇ ರೂಪದಲ್ಲಿ ಕೂಡ ತನ್ನ ಜನರನ್ನು ಪೋಷಣೆ ಮಾಡಬಲ್ಲನು ಅನ್ನೋದಕ್ಕೆ ಇದು ಒಂದು ನಮಗೆ ಬಲವಾದ ಸಾಕ್ಷಿ. ಇನ್ನು ಮೂರನೇ ರೂಪದಲ್ಲಿ ತನ್ನ ತನ್ನ ಪ್ರಜೆಗಳನ್ನ ತನ್ನ ಭಕ್ತರನ್ನ ಕಾಪಾಡುವಂತ ತನ್ನ ಪೋಷಣೆ ಮಾಡುವಂತ ವಿಧಾನವನ್ನ ನಾವು ನೋಡೋಣ. ಹೆಸ್ಕೇರ್ ಗ್ರಂಥವು ಹೆಸ್ಕೇರ್ ಗ್ರಂಥ ಮೂರನೇ ಅಧ್ಯಾಯ ಹೆಸ್ಕೇರ್ ಗ್ರಂಥ ಮೂರನೇ ಅಧ್ಯಾಯ ಮೊದಲನೇ ವಚನದಿಂದ ಮೂರನೇ ವಚನದವರೆಗೂ ನಾವು ನೋಡೋಣ. ಹೆಸ್ಕೇರನು ಬರೆದಂತಹ ಪ್ರವಾದನೆ ಗ್ರಂಥ ಮೂರನೇ ಅಧ್ಯಾಯ ಒಂದನೇ ವಚನದಿಂದ ಮೂರನೇ ವಚನದವರೆಗೂ ಬೈಬಲನ್ನ ತೆರೆದು ನೋಡೋಣ. ಹೆಸ್ಕೇರನಿಗೆ ದೇವರು ಹೀಗೆ ಹೇಳುತ್ತಾನೆ, ನರಪುತ್ರನೇ ನಿನಗೆ ಸಿಕ್ಕಿದ ಈ ಸುರುಳಿಯನ್ನು ತಿನ್ನು ಅಂತ ಹೇಳ್ತಾ ಇರ್ತೀವಿ. ಏನ್ ತಿನ್ಬೇಕಂತ? ಸುರುಳಿಯನ್ನು. ಹೆಸ್ಕೇಲನಿಗೆ ದೇವರು ಹೇಳುವ ಮಾತಿದ್ರು, ನರಪುತ್ರನೇ ನಿನಗೆ ಸಿಕ್ಕಿದ ಈ ಸುರುಳಿಯನ್ನು ತಿನ್ನು, ಇಸ್ರಾಯೇಲ್ ವಂಶದವರಿಗೆ ಸಾರು ನಡೆ ಎಂದು ಅಪ್ಪಣೆ ಕೊಟ್ಟರು. ನಾನು ಬಾಯಿ ತೆರೆಯಲು ಆತನು ಆ ಸುರುಳಿಯನ್ನು ನನಗೆ ತಿನ್ನಿಸಿದನು. ಆಗ ಆತನು ನನಗೆ, ನರಪುತ್ರನೇ ನಾನು ಕೊಡುವ ಈ ಸುರುಳಿಯನ್ನು ತಿಂದು ಹೊಟ್ಟೆ ತುಂಬಿಸಿಕೋ ಎಂದು ಹೇಳಲು ಅದನ್ನು ತಿಂದು ಬಿಟ್ಟೆನು. ಅದು ನನ್ನ ಬಾಯಲ್ಲಿ ಜೇಡಿನಂತೆ ಸಿಹಿಯಾಗಿತ್ತು. ಆದ ಕಾರಣ ಪ್ರಿಯರಾದ ದೇವರುಗಳೇ, ಹೆದರಿಕೆಯವರಿಗೆ ದೇವರು ಪುಸ್ತಕವನ್ನು ತಿಳಿಸಿ ಅದು ಜೇನಿಗಿಂತಲೂ ರುಚಿಯಾದಂತಹ ಒಂದು ಪದಾರ್ಥವನ್ನಾಗಿ ದೇವರು ಮಾರ್ಗದರ್ಶನ. ಅದೇ ರೀತಿಗೆ ನಿಮ್ಮೆಲ್ಲರಿಗೂ ಗೊತ್ತುಂಟು, ಯೇಸು ಕ್ರಿಸ್ತರು ಆತನು ಶರೀರಧಾರಿಯಾಗಿ ಭೂಮಿ ಮೇಲೆ ಇದ್ದಾಗ ಐದು ರೊಟ್ಟಿ ಎರಡು ನೀರಿನ ಮೂಲಕ ಎಷ್ಟು ಜನರಿಗೆ ಊಟ ಮಾಡಿಸಿದ್ರು ಅಂತಂದ್ರೆ ಕೇವಲ ಗಂಡಸರ ಸಂಖ್ಯೆ ಮಾತ್ರ ಅಲ್ಲಿ ಹೇಳಲ್ಪಟ್ಟಿದೆ. ಗಂಡಸರ ಸಂಖ್ಯೆ 6,000, ಕ್ಷಮಿಸಿದ 5,000 ಜನರು ಅಂತೇಳಿ. ಅದೇ ರೀತಿಗೆ ಅಲ್ಲಿ ಇನ್ನೂ ಮಕ್ಕಳು ಮತ್ತು ಸ್ತ್ರೀಯರಿದ್ದಾರೆ. ಟೋಟಲಾಗಿ ಲೆಕ್ಕವಿಲ್ಲದಂಥ ಮಕ್ಕಳು, ಲೆಕ್ಕವಿಲ್ಲದಂಥ ಸ್ತ್ರೀಯರು ಮತ್ತು ಪುರುಷರು. ಅವರು ಊಟ ಮಾಡಿ ತೃಪ್ತಿಗೊಂಡ ನಂತರ ಉಳಿದ ಆ ರೊಟ್ಟಿಯನ್ನು ಕೂಡಿಸಲಾಗಿ 12 ಪುಟ್ಟಿಗಳು ಉಳಿದು ಅಂತೇಳಿ ನಾವು ಬೈಬಲನ್ನು ನೋಡ್ತೇವೆ. ಯೇಸು ಕ್ರಿಸ್ತನ ಮೂಲಕ ಹಸಿದಂಥ ಜನರಿಗೆ ದೇವರು ತನ್ನ ಯೇಸು ಕ್ರಿಸ್ತನ ಮೂಲಕ ಮಾಡಿದಂಥ ಈ ಅದ್ಭುತ ಕಾರ್ಯಗಳು ನೋಡಿದ್ರೆ ದೇವ ಮಕ್ಕಳೇ, ದೇವರು ಇಸ್ರಾಯೇಲನ್ನು ರಕ್ಷಿಸುವುದಕ್ಕೋಸ್ಕರ, ಇಸ್ರಾಯೇಲನ್ನು ಪೋಷಣೆ ಮಾಡೋದಕ್ಕೋಸ್ಕರ ಆಕಾಶದಿಂದ ಆಹಾರವನ್ನು ಅನುಗ್ರಹಿಸಿದರು. ಎಲೆಯಲ್ಲಿಗೆ ಕಾರ್ಯ ಮೂಲಕ ಆಹಾರವನ್ನು ಅನುಗ್ರಹಿಸಿದರು. ಹೆದರಿಕೆಗಳಿಗೆ ಮತ್ತು ಪುಸ್ತಕದ ಮೂಲಕ ಅವನಿಗೆ ಹಸಿವು ನೀಗಿಸಿದರು. ಯೇಸು ಕ್ರಿಸ್ತನ ಮೂಲಕ 5 ರೊಟ್ಟಿ 2 ಮೀನಿನ ಮೂಲಕ ತನ್ನ ಜನರಿಗೆ ಆಹಾರವನ್ನು ಅನುಗ್ರಹಿಸಿದರು. ಇದರ ಮೂಲಕ ನಾವು ತಿಳ್ಕೊಳ್ಬೇಕಾದ ಸಂಗತಿ ಅಂತಂದರೆ ನನ್ನ ಪೋಷಣೆಗೆ ದೇವರು ಯಾವುದೇ ರೂಪದಲ್ಲಿ ಅನುಕೂಲವನ್ನು ಮಾಡಲು ಸರ್ವಶಕ್ತಿ ಅಂತೇಳಿ, ಆ ಸರ್ವಶಕ್ತಿಯ ಮೇಲೆ ಆ ಮಹಿಮೆಯ ದೇವರ ಮೇಲೆ ನಾವೆಲ್ಲರೂ ಕೂಡ ನಿರೀಕ್ಷಿಸಿಕೊಂಡು ವಿಶ್ವಾಸ ಇಟ್ಟುಕೊಂಡು ಆತನ ಮಹಿಮೆಯಲ್ಲಿ ನೀವೆಲ್ಲರೂ ಆನಂದ ಕೊಡಬೇಕಂತ ಹೇಳ್ತಾ, ಮತ್ತು ಈ ಸಮಯದಲ್ಲಿ ನನ್ನ ಹೆಸರು ನಾಗೇಶ್ ಭಾಷ ಅಂತೇಳಿ, ನಾನು ರಾಯಚೂರು ಪಟ್ಟಣದಲ್ಲಿ ಸೇವೆ ಮಾಡ್ತಾ ಇದ್ದೀನಿ. ನನ್ನ ಸಂಘ ಜೀವಾಧಿಪತಿ ಚರ್ಚ್ ಅಂತೇಳಿ, ತಾವೆಲ್ಲರೂ ಕೂಡ ಮತ್ತು ನಮ್ಮ ಸಭೆಗೋಸ್ಕರ ನಮ್ಮ ಸೇವೆಗೋಸ್ಕರ ಪ್ರಾರ್ಥನೆ ಮಾಡಬೇಕಂತೇಳಿ ಕೇಳಿಕೊಂಡು ಇಲ್ಲಿಗೆ ನನ್ನ ಈ ಮಾತನ್ನು ಮುಗಿಸುತ್ತೇನೆ. ದೇವರು ನಮ್ಮೆಲ್ಲರೂ ಆಶೀರ್ವಾದ.